ಅಧಿವೇಶನ ಬಜೆಟ್ ನಡುವೆಯೂ ಕ್ಷೇತ್ರಕ್ಕೆ ತೆರಳಿದ ಸಚಿವರು ಮಳೆ ಪೀಡಿತ ಪ್ರದೇಶದಲ್ಲಿ ಮಂಕಾಳ ವೈದ್ಯರ ಸಂಚಲನ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಉತ್ತರ ಕನ್ನಡ ಉಸ್ತುವಾರಿ ಮಿನಿಸ್ಟರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಕೆಲವರು ಸುದ್ದಿ ಆಗಬೇಕು ಅಂತಾನೆ ಕೆಲಸ ಮಾಡ್ತಾರೆ ಕೆಲವರು ಏನ್ ಕೆಲಸ ಮಾಡಿದ್ರು ಸುದ್ದಿ ಆಗುತ್ತೆ ಎರಡನೇ ಕ್ಯಾಟಗರಿಗೆ ಸೇರ್ಕೊಂಡಿರೋರು ಮೀನುಗಾರಿಕಾ ಸಚಿವರಾಗಿರುವಂತಹ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳ ಸೊಬ್ಬ ವೈದ್ಯರು ಒಂದು ಕಡೆ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಮತ್ತೊಂದು ಕಡೆ ಸಿ ಎಂ ಅವರ ಅಂದರೆ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಮಂಡನೆ ಅದರಲ್ಲೂ ಎಸ್ಪೆಷಲಿ ಸಿ ಎಂ ಸಿದ್ದರಾಮಯ್ಯವರ ಹದಿನಾಲ್ಕನೇ ಬಜೆಟ್ ಮಂಡನೆ ಇವೆಲ್ಲ ನಡೀತಾ ಇದ್ದರೂ ಕೂಡ ನನಗೆ ನನ್ನ ಜಿಲ್ಲೆ ಮುಖ್ಯ ನನ್ನ ಜಿಲ್ಲೆಯ ಜನರ ಸಂಕಷ್ಟಗಳು ಮುಖ್ಯ ಅಂತ ಸಭಾಧ್ಯಕ್ಷರ ಪರ್ಮಿಷನನ್ನು ಪಡ್ಕೊಂಡು ಮಳೆ ಪೀಡಿತ ಉತ್ತರ ಕನ್ನಡ ಜಿಲ್ಲೆಗೆ ಎಂಟ್ರಿ ಕೊಟ್ಟವರು ಉಸ್ತುವಾರಿ ಸಚಿವರು ಮಂಕಾಳ ಸುಬ್ಬ ವೈದ್ಯರು ಎಸ್ಪೆಷಲಿ ಭಟ್ಕಳಕ್ಕೇ ಕೂಡ ಹೋಗಿದ್ದರು ಯಾಕಂದರೆ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಸಚಿವರುಗಳು ಯಾವ್ಯಾವ ಉಸ್ತುವಾರಿ ಸಚಿವರುಗಳಿದ್ದಾರೆ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಅಲ್ಲೆಲ್ಲ ಹೋಗಬೇಕು ಏನೇನು ಸಮಸ್ಯೆ ಆಗ್ತಿದೆ ಅಂತ ನೋಡಬೇಕು ಮಂಗಳ ಸುಬ್ಬ ವೈದ್ಯರಿಗೆ ಹಪ ಹಪಿ ಇದೆ ಜನರ ಸಂಕಷ್ಟಕ್ಕೆ ಮಿರಿಬೇಕು ಮಿಡಿಬೇಕು ಅನ್ನೋದು ಸೀದಾ ಹೋದರೂ ಭಟ್ಕಳದಲ್ಲಿ ಎಲ್ಲೆಲ್ಲಿ ಮಳೆ ಆಗಿದೆ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಧಿಕಾರಿಗಳನ್ನ ಕರೆಸ್ಕೊಂಡ್ರು ಎಲ್ಲರ ಜೊತೆ ಮಳೆಯ ನಡುವೆನೇ ಜನರನ್ನೆಲ್ಲ ಸೇರಿಸ್ಕೊಂಡು ಸಂಕಷ್ಟವನ್ನು ಆಲಿಸಿದ್ರು ಈ ಸಂದರ್ಭದಲ್ಲಿ ಅವ್ರು ಕಂಡು ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿ ರಂಗಿನ ಕಟ್ಟೆಯ ರಸ್ತೆಯ ಮೇಲೆ ನೀರು ನಿಂತು ಹೊಳೆ ಆಗ್ಬಿಟ್ಟಿತ್ತು ಅಲ್ಲಿ ವಾಹನ ಸವಾರರಿಗೂ ಕಷ್ಟ ಹೋಗೋರಿಗೂ ಕಷ್ಟ ಅಕ್ಕಪಕ್ಕ ಅಂಗಡಿರೋರ್ಗೂ ಕಷ್ಟ ಮಳೆ ಕಡಿಮೆ ಆಗಿದ್ದರೂ ಕೂಡ ನೀರನ್ನು ಅಂದರೆ ಎಲ್ಲೆಲ್ಲಿ ಕಸ ಸಿಗಾಕೊಂಡಿತ್ತು ಅದನ್ನ ಕ್ಲೀನ್ ಮಾಡಿದರೆ ನೀಟಾಗಿ ನೀರು ಹರ್ಕೊಂಡು ಹೋಗ್ಬಿಡೋದು ಬಟ್ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಬಗ್ಗೆ ಜನ ಸಚಿವರ ಗಮನಕ್ಕೆ ತಂದಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಪಿತ್ತ ನತ್ತಿಗೆ ಏರ್ಬಿಟ್ಟಿದೆ ಇದ್ದಕ್ಕಿದ್ದಂಗೆ ಅಲ್ಲಿ ಸ್ಥಳದಲ್ಲಿ ಹಾಜರಿದ್ ಹಾಜರಿದ್ದಂಥ ಐ ಆರ್ ಬಿ ಅಧಿಕಾರಿಗಳ ವಿರುದ್ಧ ಸಚಿವ ಮಂಕಳ ಸ ಸುಬ್ಬವೈದ್ಯ ಅವರು ಆಗಿದ್ರು ನೀವೇನು ಹೊಟ್ಟೆಗೆ ಏನು ತಿಂತೀರಾ ಅನ್ನ ತಿಂತೀರ ಸಗಣಿ ತಿಂತೀರಾ ಜನ ಇಲ್ಲಿ ಕಷ್ಟಪಡ್ತಾವ್ರೆ ನೀವು ಕಾರಲ್ಲಿ ಹತ್ಕೊಂಡು ಜುಮ್ ಅಂದ್ಬಿಟ್ಟು ಎ ಸಿ ರೂಮಲ್ಲಿ ಕೂತ್ಕೊಂಡು ಆಡಳಿತ ಮಾಡೋಕ್ಕೆ ನೀವುಗಳೇ ಆಗಬೇಕಾ ನಿಮ್ಮನ್ನು ಯಾಕೆ ನಿಮ್ಮನ್ನ ಅಧಿಕಾರಗಳಾಗಿ ಮಾಡಿರೋದು ಜನರ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಗ್ಗ ಮುಗ್ಗ ಅವ್ರ ವಿರುದ್ಧ ಆಕ್ರೋಶನ ಹೊರಹಾಕಿದ್ದಾರೆ ಮಂಕಳ ಸಚಿವರ ಈ ನಡೆ ಜನರ ಹರ್ಷಕ್ಕೆ ಕಾರಣವಾಗಿದೆ ಇಮಿಡಿಯೇಟಾಗಿ ಆ ಕೆಲಸ ಆಗಿದೆ ಆ ನಂತರದಲ್ಲಿ ಮಳೆ ಬಂದರೂ ಕೂಡ ಅಲ್ಲಿ ಏನೇನು ಕಸ ಕಟ್ಟಿ ತುಂಬಿಕೊಂಡಿತ್ತು ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೀರು ನೀಟಾಗಿ ಹೋಗಿದೆ ಕೇವಲ ಯಾವುದೋ ರಸ್ತೆ ಮೇಲೆ ನೀರು ನಿಂತ್ಕೊಬಿಟ್ಟಿತ್ತೋ ಅದನ್ನು ಸರಿ ಮಾಡಿಸಿದ್ದು ದೊಡ್ಡ ಘನಾಂದಾರಿ ಕೆಲಸ ಅಂತ ಅಲ್ಲ ಸಣ್ಣ ಕೆಲಸವಾದರೂ ಕೂಡ ಜನರಿಗೆ ಅನನುಕೂಲ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ಮಿಡಿಯುವಂಥ ಮನಸ್ಥಿತಿ ಇರಬೇಕು ಎಕ್ಸ್ಪ್ರೆಸ್ ವೇ ಹೈವೇಲಿ ನೀರು ನಿಂತ್ಕೊಬಿಟ್ರೆ ಸುದ್ದಿ ಆಗಲ್ವಾ ಅದೇ ಸಾಮಾನ್ಯ ಹಳ್ಳಿಲಿ ನೀರು ನಿಂತ್ಕೊಂಡಾಗ ಸುದ್ದಿ ಆಗಬಾರ್ದ ಆಗಲೇಬೇಕು ಎಸ್ ಮಂಕಳ ಸುಬ್ಬ ವೈದ್ಯರು ಒಂದು ಕಡೆ ಬಜೆಟ್ಗೂ ತಲೆ ಕೆಡಿಸ್ಕೊಳ್ಳಿಲ್ಲ ಇನ್ನೊಂದು ಕಡೆ ಅಧಿವೇಶನಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕೆಂದರೆ ಸಚಿವರಾಗಿ ಕರಾವಳಿ ಭಾಗದ ಸಚಿವರಾಗಿ ಜನ ಸಮುದ್ರ ತೀರದಲ್ಲಿ ಕಡಲ್ ಕೊರತೆ ಹೋಗ್ತಿದ್ದಾರೆ ಮಂಗಳೂರಲ್ಲಿ ಸಾಕಷ್ಟು ನೆರೆ ಬರ್ತಾ ಇದೆ ಎಲ್ಲೊಂದು ಕಡೆ ಮಂಗಳೂರು ಸಿಟಿಗೆ ಹೋಗ್ಬಿಟ್ರೆ ಈ ಎಲ್ಲೋ ಕೊಟ್ಟಾರೆ ಚೌಕಿ ಅಲ್ಲೆಲ್ಲ ಹೋಗ್ಬಿಟ್ರೆ ಕೆರೆ ಆಗ್ಬಿಡುತ್ತೆ ಮಳೆ ಬಂದುಬಿಟ್ರೆ ಎಲ್ಲ ಸರ್ಕಾರ ಇದ್ದಾಗಲೂ ಇದಾಗ್ತಿದೆ ಬಟ್ ಪರಿಹಾರ ಇಲ್ಲ ಬಟ್ ಈ ಬಾರಿ ಬದಲಾವಣೆ ಆಗಲೇಬೇಕನ್ನೋದು ಜನರಿಗೆ ಕೂಗು ಇಲ್ಲ ಏನೋ ಸುಬ್ಬ ವೈದ್ಯರಿಗೆ ಏನು ಸುಮ್ಮನೆ ಬಿಡಲ್ಲ ಜನ ಅವ್ರಿಗೂ ಇಡೀ ಶಾಪ ಹಾಕೇ ಆಗ್ತಾರೆ ಯಾವೆಲ್ಲ ಒಂದು ಸಲ ಬಂದು ಹೋಗ್ಬಿಟ್ರಿ ಅಂತಲ್ಲ ಬಟ್ ವೀಡಿಯೋ ಆರಂಭದಲ್ಲಿ ಹೇಳಿದೆ ಕೆಲವರು ಸುದ್ದಿಗಾಗಿ ಕೆಲಸ ಮಾಡ್ತಾರೆ ಕೆಲವರು ಏನು ಕೆಲಸ ಮಾಡ್ರು ಸುದ್ದಿ ಆಗುತ್ತೆ ಅಂತ ಎಸ್ಪೆಷಲಿ ಮಂಕಳ ಸುಬ್ಬ ವೈದ್ಯರ ಈ ಕೆಲಸಕ್ಕೆ ಇದೀಗ ಮೆಚ್ಚುಗೆ ವ್ಯಕ್ತ ಆಗಿದೆ ವೀಕ್ಷಕರೇ ನೀವು ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದರೆ ಅಥವಾ ಕರಾವಳಿ ಭಾಗದವರಾಗಿದ್ದರೆ ಮಂಕಳ ಸಚಿವ ಮಂಕಳ ಸುಬ್ಬ ವೈದ್ಯರಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಕಾಂಗ್ರೆಸ್ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು